ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ರವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರ್ರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಅಪ್ಪ, ನಾನು ದೊಡ್ಡ ವ್ಯಕ್ತಿನೂ ಅಲ್ಲ, ಆಗ್ಬೇಕು ಅನ್ನೋ ಆಸೆನೂ ನನಗಿಲ್ಲ. ಇನ್ ನನ್ನ ಹೆಂಡತಿ ವಿಷಯಕ್ಕೆ ಬಂದ್ರೆ, ನಾನು ಅವಳ ಜೊತೆ ಹೇಗಿದ್ದೀನೋ ಸರಿಯಾಗೇ ಇದ್ದೀನಿ. ಅದಕ್ಕೂ ನಿಮಗೂ ಏನ್ ಸಂಬಂಧ? ನೀವು ಹೊರಡಿ, ಅಭಯ್ ನಿರ್ಮಲ ಮದುವೆ ಮಾಡಿಸಿ. ಅದೇನಾದ್ರೂ ಆಗ್ಲಿ, ಈ ಭೀಮರಾವ್ ಒಂಥರ ಹುಂಬಕ್ಕಣೋ. ಹೇಗ್ ಕಥೆ ಎಣಿತಿದ್ದಾನೆ ಅಂದ್ರೆ, ಮೇಲ್ನೋರು ನಮ್ನೆಲ್ಲ ಒದ್ದು ಕಳಿಸೋ ತರ ಮಾಡಿದಾನೆ. ಇಲ್ಲಿ ನೋಡಿದ್ರೆ ಈಗ ಮದ್ವೆ ಮಾಡಿಸ್ತಾ ಇದ್ದಾನೆ. ಅಯ್ಯೋ, ಭೀಮ ಏನ್ ಮಾಡಿರ್ತಾನೆ? ಇದೆಲ್ಲ ಬಾಲನ್ ಕೆಲ್ಸ. ಹೌದು, ಬಾಲನೇ ಮಾಡಿರ್ಬೋದು, ಆದ್ರೆ ಹೆಸರು ಯಾರಿಗ್ ಬಂದಿರೋದು? ಈ ಭೀಮರಾವ್ಗೆ. ಹಾ, ನಾನೊಂದು ಕೇಳ್ತೀನಿ, ಇಲ್ಲಿವರೆಗೂ ಈ ಬಾಲ ಆನಂದನ್ಗೆ ಅಂತ ಏನಾದ್ರೂ ಮಾಡಿದಾನಾ? ತಂದೆ ಅನ್ನಿಸ್ಕೊಂಡಿರೋ ರಾಮ್ಜಿಗೆ ಏನಾದ್ರೂ ಮಾಡಿದಾನಾ? ಭೀಮನ್ಗ್ ಬಿಟ್ರೆ ಇನ್ಯಾರಿಗೂ ನಯ್ಯಾ ಪೈಸೆ ಇಲ್ಲ. ಮತ್ತೆ ಇದೇ ಬಾಲ ತನ್ನ ಜಾತಿನ ಮುಚ್ಚಿಟ್ಟು ಮೇಲ್ನೋರ್ ಜೊತೆ ಕೆಲಸ ಮಾಡ್ತಾ ಬಂದ. ಇವತ್ತೇನ್ ಮಾಡ್ತಿದ್ದಾನೆ ನೋಡು, ನರೋತ್ತಮ ಜೋಶಿ ಒದ್ದು ಓಡಿಸ್ತವ್ರಿಗೆಲ್ಲ ಸಹಾಯ ಮಾಡ್ತಿರೋದಲ್ದೆ ಮೇಲ್ನವ್ರನ್ನ ಎದುರಾಕೊಂಡಿದ್ದಾನೆ. ಇಲ್ಲಿ ನೋಡ್ರಪ್ಪ, ಅವರು ಅಷ್ಟು ಸುಲಭವಾಗಿ ಸೋಲೊಪ್ಕೊಳ್ಳೋರಲ್ಲ. ಮತ್ತೆ ನರೋತ್ತಮ ಜೋಶಿ ಸೋಲೊಪ್ಕೊಳ್ಳೋ ಮನುಷ್ಯನೇ ಅಲ್ಲ. ಅವ್ರ ತಲೆಯಲ್ಲಿ ಖಂಡಿತ ಏನೋ ಓಡ್ತಾ ಇರುತ್ತೆ. ಮತ್ ನೋಡ್ತಿರೋ, ಖಂಡಿತ ಏನೋ ಉಪಾಯ ಹೂಡೆ ಹೂಡ್ತಾರೆ. ನರೋತ್ತಮ್, ನಿರ್ಮಲ ನಿನ್ ಸ್ವಂತ ತಂಗಿ ಕಣಪ್ಪ. ಯಾರಾದ್ರೂ ಸ್ವಂತ ತಂಗಿಗೆ ಹೀಗೆಲ್ಲ ಹಿಂಸೆ ಮಾಡ್ತಾರ? ಬಿಟ್ ಬಿಡು ಅವ್ರನ್ನ, ಬದುಕೊಳ್ಳಿ. ಯಾವ ಅಣ್ಣ ಆದ್ರೂ ತನ್ನ ತಂಗಿಗೆ ಈ ತರ ಹಿಂಸೆ ಮಾಡಬಾರ್ದು. ಆದ್ರೆ ನಾನು ಏನ್ ಮಾಡ್ಲಿ? ಪದೇ ಪದೇ ಈ ಜನ ಮನೆ ಮುಂದೆ ನಿಂತ್ಕೊಂಡು ನಿರ್ಮಲನ ಸಾಯಿಸ್ತೀವಿ ಅಂತ ಹೆದರಿಸ್ತಾರೆ. ನಾನು ಯೋಚನೆ ಮಾಡಿ ಮಾಡಿ ಇದ್ರಿಂದಾಗಿ ನಾನು ಇನ್ನಷ್ಟು ಕಠಿಣ ಆಗಿ ನಿರ್ಮಲನ್ ಕಡೆಯಿಂದ ವಿಧವಾ ಪಾಲನೆ ಮಾಡಿಸ್ಬೇಕು ಅಂತ ನೋಡ್ದೆ. ಅದು ಅವಳು ಒಳ್ಳೇದಕ್ಕೋಸ್ಕರನೇ. ನೋಡಿ ಇಲ್ಲಿ ಮಸಿ ಕಾಣ್ತಿದ್ಯಾ? ಇಲ್ಲಿ ಈ ಮಸಿನ ಆ ನಿರ್ಮಲ ಮಾಡಿದ ಕೆಲ್ಸಕ್ಕೆ ನಾನು ಹಚ್ಕೊಂಡಿದ್ದೀನಿ. ನಾನೇ ಹಚ್ಕೊಂಡಿದ್ದು, ನಾನೇ. ನನ್ ಮುಖದ ಮೇಲೆ ಮಾತ್ರ ಅಲ್ಲ, ಈ ಜನರ ಮುಖಕ್ಕೂ ಮೆತ್ತಿದ್ದೀನಿ. ಯಾಕೆ ಅಂದ್ರೆ ಈ ಮಸಿನ ಅಳಿಸೋ ಜವಾಬ್ದಾರಿ ನನ್ ಮೇಲಿದೆ. ನಾನು ಅದನ್ನ ಅಳಿಸ್ತೀನಿ. ಆಟ ಇನ್ನು ಮುಗ್ದಿಲ್ಲ. ಸೇನೆನ ನಿಲ್ಲಿಸ್ಕೊಂಡು, ಪೊಲೀಸ್ರನ್ನ ನಿಲ್ಲಿಸ್ಕೊಂಡು, ಯಾರನ್ನಾದ್ರೂ ನಿಲ್ಲಿಸ್ಕೊಂಡಿರ್ಲಿ, ಈ ಊರ್ ಬಿಟ್ಟು ಹೋಗೋಕೆ ನಾವು ಬಿಡೋದಿಲ್ಲ. ಈ ಊರ್ ಕೂಡ ದಾಟೋಕಾಗೋದಿಲ್ಲ ಅವ್ರ ಹತ್ರ. ಏನ್ ಮಾಡ್ಬೇಕು ಅಂತ ಹೇಳಿ ಜೋಶಿ ಅವರೇ. ಮಾಡ್ಬೇಕು, ನಾನೇ ಏನಾದ್ರೂ ಮಾಡ್ಬೇಕು. ಇದನ್ ಸಾಧಿಸೋದಕ್ಕೆ ನಮ್ಗೆ ತಲೆ ಅನ್ನೋದು ಇರ್ಬೇಕು. ಆದ್ರೆ ಇಲ್ಲಿ ಯಾರಿಗೂ ಕೂಡ ಇಲ್ಲ ಅದು.
ನಿರ್ಮಲ ಮಾಡಿರೋ ಪಾಪಕ್ಕೆ ಶಿಕ್ಷೆ ಆಗ್ಲೇಬೇಕು. ಗಿಣಿಗೆ ಹೇಳ್ದಂಗೆ ಹೇಳ್ದೆ ಅವಳಿಗೆ, ಆದ್ರೆ ಸ್ವಂತ ಅಣ್ಣನ್ನೇ ಅವಳು ಶತ್ರು ತರ ನೋಡಿದ್ಲು. ಈ ಸಲ ಗೆಲುವು ನಮ್ದೇ ಆಗ್ಬೇಕು. ಒಂದ್ ವೇಳೆ ನಾವು ಗೆಲ್ಲಿಲ್ಲ ಅಂದ್ರೆ ನಿಮ್ ಚಪ್ಪಲಿ ನನ್ ತಲೆ ಮೇಲಿರ್ಲಿ. ಎಂಥ ಅದ್ಭುತ ದೃಶ್ಯ ಇದು! ವಿಧವಾ ಹೆಣ್ಮಗಳನ್ನ ಮತ್ತೆ ಮದುಮಗಳಾಗಿ ನೋಡೋದು, ಇನ್ನೇನು ಉಸಿರು ನಿಲ್ತಾ ಇದ್ದ ಜೀವಕ್ಕೆ ಮತ್ತೆ ಅಮೃತ ಸಿಕ್ಕಾಗಿದೆ. ಈಗ ಎಲ್ಲಾನು ಅದೆಷ್ಟು ಸುಂದರವಾಗಿ ಕಾಣಿಸ್ತಿದೆ. ಇವತ್ತು ಅಭಯ ಅವರ ಜೀವ, ನಿರ್ಮಲ ಅವರ ಜೀವನಕ್ಕೆ ಒಂದು ಉಸಿರಾಗಿ ಸಿಕ್ಕಿದೆ. ಇವತ್ತಾದ್ಮೇಲೆ ನಿರ್ಮಲ ಅವರು ಅವ್ರ ಇಡೀ ಜೀವನ ಪೂರ್ತಿ ಈ ಅದೃಷ್ಟನ ಯಾವಾಗ್ಲೂ ನೆನಪಿಸ್ಕೊಂಡೇ ಬದುಕ್ತಾರೆ. ಅವ್ರಿಗೆ ಅವ್ರ ಜೀವನದಲ್ಲಿ ಎರಡನೇ ಅವಕಾಶ ಸಿಕ್ತು ಅಂತ. ಆದ್ರೆ ನನಗನ್ಸುತ್ತೆ ಹೆಣ್ಮಕ್ಳಿಗೆ ಎರಡನೇ ಅವಕಾಶ ಅವ್ರ ಅದೃಷ್ಟದಿಂದಲ್ಲ ಅಧಿಕಾರಯುತವಾಗಿ ಸಿಗ್ಬೇಕು ಅಂತ. ಇಂಥ ಒಂದು ಕಾಲಕ್ಕೆ ಸಮಾಜದ ಮನಸ್ಥಿತಿ ಬದಲಾಗಬೇಕು. ವಿಧವಾ ಹೆಣ್ಣನ್ನ ಮತ್ತೆ ಸುಮಂಗಲಿಯನ್ನಾಗಿ ನೋಡೋ ಮನಸ್ಥಿತಿ ನಮ್ಮ ಸಮಾಜದ ಜನರಿಗೆ ಬರಬೇಕು. ಇವತ್ತಿಗೆ ಇದು ಅಸಾಧ್ಯ ಅನ್ನಿಸ್ಬೋದು, ಆದ್ರೆ ಒಂದಲ್ಲ ಒಂದಿನ ಇದು ಖಂಡಿತ ಆಗುತ್ತೆ. ಅಂತ ಒಳ್ಳೆ ದಿನ ಅದು ಯಾವತ್ತು ಬರುತ್ತೋ ಗೊತ್ತಿಲ್ಲ. ಗಂಡು ಹೆಣ್ಣು ಇಬ್ರು ಹೂನಾರ ಬದಲಾಯಿಸ್ಕೊಳ್ಳಿ. ರಮಾ ಬೇಗ ಎದ್ದೇಳು, ಅಭಯ ಅವ್ರಿಗೆ ನಿರ್ಮಲ ಅವ್ರಿಗೆ ಮುಂದಿನ ಜೀವನ ಸುಗಮವಾಗಿರಲಿ ಅಂತ ಶುಭಾಶಯ ತಿಳಿಸೋಣ. ಇದು ಚೆನ್ನಾಗಿದೆ ಅಲ್ವಾ? ಅವಾಗವಾಗ ಇಬ್ರು ಸೇರ್ಕೊಂಡು ಹೀಗೆ ಡೈರಿ ಬರೀತಿರೋಣ. ಆಗ ಕೆಲವೊಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಇಬ್ರು ಡೈರಿನೂ ಒಟ್ಟಿಗೆ ಓದ್ಬೇಕಾಗತ್ತೆ. ರಮಾ ಭೀಮವ್ವ ಬನ್ನಿ. ಬನ್ನಿ. ನೋಡ್ಕೊಳ್ಳಿ ಸರಿಯಾಗಿ, ಅವರು ಇದೇ ದಾರಿಲಿ ಬರ್ತಾರೆ.
ನಾವ್ರನ್ನ ತಡಿಲೇಬೇಕು. ಅವರು ಯಾವುದೇ ಕಾರಣಕ್ಕೂ ಈ ಊರ್ ಬಿಡಬಾರ್ದು. ಕೇಳಿಸ್ಕೊಳ್ಳಿ, ಕಾನೂನಿಗೆ ಯಾರು ಹೆದರಬಾರ್ದು. ಜನ ಒಟ್ಟಾಗಿ ಕಾನೂನನ್ನೇ ಬಗ್ಬಡಿತಾರೆ ಅನ್ನೋದನ್ನ ಇವತ್ ನಾವು ಸಾಬೀತು ಮಾಡೋಣ. ಏನ್ ಮಾಡಬೇಕು ಅಂತ ನಿಮಗ್ ಗೊತ್ತಾಯ್ತು ತಾನೆ? ಹಾ, ಚೆನ್ನಾಗಿ ಅರ್ಥ ಆಗಿದೆ. ನಮಗ್ ಕೊಟ್ಟಿರೋ ಈ ಬಟ್ಟೆಯಿಂದ ಮತ್ತೆ ಈ ಹಗ್ದಿಂದ ಏನ್ ಮಾಡಬೇಕು ಅಂತ. ತಲೆ ಕೆಡಿಸ್ಕೋಬೇಡಿ, ಅವರು ಈ ದಾರಿನ ದಾಟಲ್ಲ. ಆದ್ರೆ ಒಂದ್ ಸಮಸ್ಯೆ ಇದೆ ಜೋಶಿ ಅವರೇ. ಈಗೇನಾಯ್ತು? ಆದ್ರೆ ಜೋಶಿ ಅವರೇ, ಒಂದ್ ವೇಳೆ ಅವ್ರ ಜೊತೆ ಭೀಮಾ ಬಂದ್ರೆ? ಹಾ ಹೌದು, ಅವ್ರ ಜೊತೆ ಭೀಮರಾವ್ ಬಂದ್ರೆ ಏನೋ ಒಂದ್ ಮಾಡಿ ಕಾಪಾಡ್ಬಿಡ್ತಾನೆ. ಭೀಮರಾವ್ ಬಗ್ಗೆ ಯೋಚನೆ ಬಿಡಿ. ಅವನನ್ನ ನಾನ್ ನೋಡ್ಕೋತೀನಿ. ನನ್ ಮೇಲೆ ಆಣೆ ಮಾಡಿ ಹೇಳು, ನಿರ್ಮಲನ್ನ ನೀನ್ ಸಾಯಿಸಲ್ಲ ಅಂತ. ನಿರ್ಮಲನ್ನ ನನ್ಗೆ ಒಪ್ಪಿಸ್ತೀನಿ ಅಂತ. ನಾನು ಆಣೆ ಮಾಡ್ತೀನಮ್ಮ, ಆಣೆ ಮಾಡಿ ಹೇಳ್ತಿದ್ದೀನಿ, ನಿರ್ಮಲನ ನಾನು ಸಾಯಿಸಲ್ಲ, ಅವಳನ್ನು ನಿಮಗೆ ಒಪ್ಪಿಸ್ತೀನಿ. ಹಾಗಾದ್ರೆ ಸಿದ್ರಾಗಿ, ಬೀಳ್ಕೊಡುಗೆ ಆಗ್ತಿದೆ ಅಲ್ಲಿ. ಚೆನ್ನಾಗಿರಿ, ನನ್ನ ಆಶೀರ್ವಾದ ನಿಮ್ಮಿಬ್ರ ಮೇಲೆ ಸದಾ ಇರುತ್ತೆ. ನಿಮ್ಮಿಬ್ಬರಿಗೂ ಮದುವೆಯ ಶುಭಾಶಯಗಳು. ನಿಜವಾಗ್ಲೂ ನನಗೆ ತುಂಬಾ ಸಂತೋಷ ಆಗ್ತದೆ. ನಾವಿನ್ ಬರ್ತೀವಿ, ನೀವು ನಮ್ಗೆ ಮಾಡಿರೋ ಸಹಾಯನ ನಾವು ಜೀವನ ಪೂರ್ತಿ ಮರೆಯಲ್ಲ. ನಮಗಿನ್ನೊಂದು ಅರ್ಥ ಆಗಿದೆ, ನಿಮ್ಮಿಂದ, ನಿಮ್ಮ ಜೀವನದಿಂದ ನಾವು ದೂರ ಇದ್ದ ಹೊತ್ತಲ್ಲಿ ಅಲ್ಲಿವರೆಗೂ ನೀವೆಲ್ಲರೂ ನಮ್ಮ ಥರ ಅಲ್ಲ ಅನಿಸಿತ್ತು. ಆದರೆ ಇವತ್ತು ನಿಮ್ಮ ಜೊತೆ ಸೇರಿ ಅರ್ಥ ಆಗಿದೆ, ನೀವೆಲ್ಲರೂ ನಮ್ಮ ಥರಾನೇ, ಮತ್ತೆ ನಾವೆಲ್ಲರೂ ನಿಮ್ಮ ಥರಾನೇ. ವಾ ವಾ ವಾ, ಈ ಭೀಮಾರಮ್ಮ ನಿಮಗೆ ಸಹಾಯ ಮಾಡಿದ್ದಾರೆ, ನಿಮ್ಗದ್ರಿಂದ ಅನುಕೂಲ ಆಗಿದೆ ಅಂತ ನಾವೆಲ್ಲ ಒಂದೇ ಆಗ್ಬಿಟ್ವಾ? ನಂಗ್ಯಾಕೋ ನೀವು ಇಲ್ಲಿಂದ ಹೋದ್ಮೇಲೆ ಈ ಕಡೆ ತಲೆ ಕೂಡ ಹಾಕಲ್ಲ ಅನ್ಸತ್ತೆ. ಸುಮ್ಮನೆ ದೊಡ್ಡ ದೊಡ್ಡ ಮಾತುಗಳಷ್ಟೇ ನಿಮ್ಗಳದು. ಹೌದು, ಏನ್ ನಿಮ್ ಮಾತಿನ ಅರ್ಥ? ನಿಮ್ ತರ ನಾವು ಅಂತ ಅನ್ನಿಸ್ಕೊಳಕ್ಕೆ ನಿಮ್ ಚಾಕರಿ ಮಾಡ್ಕೊಂಡೇ ಇರ್ಬೇಕಾ ನಾವು? ಹಾ, ಜಿಜಬಾಯ್, ಬೀಳ್ಕೊಡೋ ಹೊತ್ತಲ್ಲಿ ಹೀಗೆಲ್ಲ ಕಟುವಾಗಿ ಮಾತಾಡಬಾರ್ದು. ನಿನಗೆ ಇಲ್ಲಿರಕ್ಕೆ ಇಷ್ಟ ಇಲ್ವಾ? ಒಳಗೋಗಿರೋ. ಬೇಡ ಬೇಡ, ಇಲ್ಲೇ ಇರ್ಲಿ ಅವರು. ಮತ್ತೆ ಇವರು ಹೇಳೋದ್ರಲ್ಲಿ ನ್ಯಾಯನೂ ಇದೆ. ಆದ್ರೆ ನಾನಿವತ್ ಮಾತು ಕೊಡ್ತಿದ್ದೀನಿ, ಎಲ್ಲಿ ತನಕ ನಮ್ಮ ಕುಟುಂಬ ಇರುತ್ತೋ
ನಾವ್ ಎಲ್ರೂ ಹತ್ರನು ಹೇಳ್ತಿರ್ತೀನಿ, ಇಲ್ಲಿ ಯಾವುದೂ ಕೇಳ್ ಜಾತಿ ಅನ್ನೋದಿಲ್ಲ, ನಾವೆಲ್ಲ ಸಮಾನರು ಅಂತ. ನೋಡ್ತೀರಿ, ಬೇಕಾದ್ರೆ ಒಂದಲ್ಲ ಒಂದಿನ ಎಲ್ಲ ಬದಲಾಗತ್ತೆ, ಖಂಡಿತ ಬದಲಾಗತ್ತೆ. ಸರಿಯಾಗಿ ನೋಡಿ, ಕಾಲ ಬದಲಾಗ್ತಿದೆ. ಪ್ರಚಂಡ ಮೂರ್ತಿಗಳು ಎದುರಾಳಿ ಮುಖಂಡ ಆಗಿದ್ರೆ ಇವತ್ತವ್ರ ಹೆಂಡತಿ ನಮ್ ಜೊತೆ ನಿಂತು ಅವ್ರು ನಮ್ಗೆ ಸಹಾಯ ಮಾಡ್ತಿದ್ದಾರೆ. ಬದಲಾವಣೆ ಅಂದ್ರೆ ಇದು, ಈ ಬದಲಾವಣೆ ಸಾಕ್ತಾನೆ ಇರುತ್ತೆ. ಇರ್ಲಿ ಬಿಡಿ ಮೀರಾತೆ, ಯಾರಿಗ ಅರ್ಥ ಮಾಡ್ಸಕ್ ನೋಡ್ತಾ ಇದ್ದೀರಾ? ಅತ್ತೆಗ ಇವ್ರ ಮನ್ಸಿಂದ ಬಂದಿದ್ದು ಕಣ್ಣಿಗ್ ಕಂಡಿದ್ದೆ ಸತ್ಯ ಅನ್ಕೊಂಡ್ಬಿಟ್ಟಿದ್ದಾರೆ. ನಿರ್ಮಲ ಮತ್ತೆ ಅಭಯ ಅವರ ಖುಷಿನೂ ಕಾಣಿಸ್ತಿಲ್ಲ ಇವ್ರಿಗೆ. ಅಭಯ್, ನಿರ್ಮಲ, ನಾವೀಗ ಹೋಗ್ಬೇಕು, ಟ್ರೈನ್ ಟೈಮ್ ಆಗ್ತಿದೆ, ನಡೀರಿ. ಸರ್, ಇವರಿಬ್ರನ್ನ ಸ್ಟೇಷನ್ ವರೆಗೂ ಬಿಡೋದಕ್ಕೆ ನಾನು ನಿಮ್ ಜೊತೆ ಬರ್ತೀನಿ. ನಾನು ನಿಮ್ ಜೊತೆ ಬರ್ತೀನಿ. ನಾನು ಜೊತೆಗೆ ಬರ್ತೀನಿ. ಹಾ ಸರಿ ಬಿಡಿ, ಹೋಗಿ ಎಲ್ರಿ ಇವ್ರ ಹಿಂದೆ ಮೆರವಣಿಗೆ ಮಾಡ್ಕೊಂಡು ಹೋಗಿ. ಮೂರ್ ದಿನದಿಂದ ಬಡ್ಕೊತಾ ಇದ್ದೀನಿ, ಮನೇಲಿ ದಿನ್ಸಿ ಇಲ್ಲ ದಿನ್ಸಿ ಇಲ್ಲ ಅಂತ. ಇದ್ ಮಾತ್ರ ಇವ್ರ ಕಿವಿಗೆ ಬೀಳೋದೇ ಇಲ್ಲ, ಆದ್ರೆ ಇವ್ರ ಹಿಂದೆ ಹೋಗ್ತಾರಂತೆ. ಬೆಳಗ್ಗೆಯಿಂದ ಏನ್ ಹೇಳ್ತಾ ಇದ್ದೀನಿ ಹೇಳಿ, ರಾತ್ರಿಯಿಂದ ನಮ್ಮ ಅತ್ತಿಗೆಗೆ ಕೆಮ್ಮಿದೆ ಅಂತ. ನೋಡಿದ್ರ ನೀವು? ಆದ್ರೆ ಇವ್ರಿಗೆ ಔಷಧಿ ಕೊಡ್ಸಕ್ ಆಗಲ್ಲ ನಿಮ್ ಕೈಲಿ, ಮನೆಯವ್ರ ಯಾರು ಬೇಕಾಗಿಲ್ಲ ನಿಮ್ಗೆ, ಇವ್ರ ಹಿಂದೆ ಹೋಗ್ತಾರಂತೆ. ಅಪ್ಪ, ನೀವ್ ಹೋಗಿ ದಿನ್ಸಿ ತಗೊಂಬನ್ನಿ, ನಾನು ರಮ ನಿರ್ಮಲ ಮತ್ತೆ ಅಭಯ್ ಅವ್ರನ್ನ ಸ್ಟೇಷನ್ ತನಕ ಬಿಟ್ಟು ಬರ್ತೀವಿ. ವಠಾರ್ದವ್ರ ಎಲ್ರಿಗೂ ನಮ್ ಧನ್ಯವಾದಗಳು. ನಮ್ ಕಷ್ಟ ಕಾಲಕ್ಕೆ ನೀವೆಲ್ಲರೂ ನಿಂತು ನಮಗ್ ಸಹಾಯ ಮಾಡಿದ್ದೀರಾ. ನಿಮ್ ಉಪಕಾರನ ನಾವ್ ಯಾವತ್ತೂ ಮರೆಯಲ್ಲ, ಹಾಗೆ ಸದಾ ನಿಮಗ್ ಆಭಾರಿಯಾಗಿರ್ತೀವಿ. ನಿರ್ಮಲ, ಅಭಯ್, ಸದಾ ಸಂತೋಷವಾಗಿರಿ. ಚೆನ್ನಾಗಿರು ಅಭಯ್, ಚೆನ್ನಾಗಿರು ನಿರ್ಮಲ. ಮನೆಗೆ ದಿನಸಿ ಏನ್ ಬೇಕು ಅಂತ ಹೇಳು, ಎಲ್ಲಾನು ತಗೊಂಡ್ ಬರ್ತೀನಿ. ಮಾವ, ನಾನು ನಿಮ್ ಜೊತೆಗ್ ಬರ್ತೀನಿ. ಹಾ ಹೊರಡಿ, ಎಲ್ರು ಹೋಗಿ. ಮನೇಲ್ ಕೆಲ್ಸ ಮಾಡಕ್ಕಿಂತ ನಾವಿಬ್ರು ಇದೀವಲ್ಲ, ನಾನು ನಮ್ಮ ಅತ್ತಿಗೆ, ನಾವಿಬ್ರೇ ನೋಡ್ಕೋತೀವಿ. ಹಾ ಅತ್ತೆ, ನೀವ್ ಎಲ್ಲ ಅದಕ್ಕೂ ಯಾಕೆ ಒಂಕ್ ಮಾತಾಡ್ಬೇಕು? ಮತ್ ಮನೆ ಕೆಲ್ಸನ ನಾನು ಮತ್ತೆ ರಮಾ ಆಗ್ಲೇ ಮಾಡ್ ಮುಗ್ಸ್ ಆಗಿದೆ. ಲಕ್ಷ್ಮಿ, ಯಾಕೆ ಮಾತಿಗೆ ಮಾತು ಬಿಡು, ನಾನೊಬ್ನೇ ಹೋಗ್ ಬರ್ತೀನಿ. ಹೇಳು, ಏನ್ ದಿನಸಿ ತರಬೇಕು? ಏನೋ ಇಡೀ ಬೊಂಬೈನೇ ಕೊಂಡ್ಕೊಂಡ್ ಬಂದು ನಮ್ ಮುಂದೆ ಇಡೋ ತರ ಕೇಳಕ್ ನೋಡಿ. ಕೇಳಕ್ಕೇನಿದೆ, ದಿನ ಏನ್ ತಿಂತೀವೋ ಅದೇ ಅದೇ ಹಿಟ್ಟು, ಈರುಳ್ಳಿ, ಆಲೂಗಡ್ಡೆ, ಅಕ್ಕಿ, ಇಷ್ಟೇ. ಪಂಚಭಕ್ಷ್ಯ ಪರಮಾನಕ್ಕಲ್ಲ ಕೇಳ್ತಿರೋದು.